ಒಂದು ವಾರದ ಹಿಂದೆ ಕೂಡ್ಲೂರು ಇಂಡಸ್ಟ್ರಿಯಲ್ ಏರಿಯಾ ವ್ಯಾಪ್ತಿಯಲ್ಲಿ ಭೀತಿ ಹುಟ್ಟಿಸುತ್ತಿರುವ ವಿದ್ಯುತ್ ಟ್ರಾನ್ಸ್ಫಾರಂ ಕಂಬ, ಸಿಮೆಂಟ್ ಉದುರಿ ರಾಡ್ಗಳು ಕಾಣಿಸುತ್ತಿದ್ದರೂ ತಲೆ ಕೆಡಿಸಿಕೊಳ್ಳದ ಚೆಸ್ಕಾಂ ಇಲಾಖೆ ಎಂದು ಭೂಮಿ ಟಿವಿಯ ಸುದ್ದಿ ವಾಹಿನಿಯಲ್ಲಿ ಸಮಸ್ಯೆಯ ಬಗ್ಗೆ ಸವಿಸ್ತಾರವಾಗಿ ಸುದ್ದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಚೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ನಡೆಸಿ ಇನ್ನು ಮುಂದಿನ 7 ದಿನದೊಳಗೆ ವಿದ್ಯುತ್ ಟ್ರಾನ್ಸ್ಫಾರಂ ಕಂಬ ಬದಲಿಸುವುದಾಗಿ ಚೆಸ್ಕಾಂ ಕಾರ್ಯಪಾಲಕ ಅಭಿಯಂತರ ಅನಿತಾ ಭಾಯಿ ಭೂಮಿ ಟಿವಿ ವಾಹಿನಿಗೆ ಮಾಹಿತಿಯನ್ನ ನೀಡಿದರು. ಆದರೆ ಸೆಪ್ಟೆಂಬರ್ 1 ಭಾನುವಾರ ಬೆಳಗ್ಗೆಯಿಂದಲೇ 10 ಕ್ಕೂ ಹೆಚ್ಚು ಚೆಸ್ಕಾಂ ಇಲಾಖೆಯ ಸಿಬ್ಬಂದಿ ವರ್ಗದವರು ವಿದ್ಯುತ್ ಟ್ರಾನ್ಸ್ಫಾರಂ ಕಂಬವನ್ನ ಬದಲಾಯಿಸಿ ಹೊಸ ಕಂಬವನ್ನ ಹಾಕಲಾಯಿತು. ಆದರೆ ಕಳೆದ 7 ದಿನದ ಒಳಗೆ ವಿದ್ಯುತ್ ಕಂಬವನ್ನ ಬದಲಾಯಿಸಿ ಹಾಕುತ್ತೇವೆ ಎಂದು ಚೆಸ್ಕಾಂ ಕಾರ್ಯಪಾಲಕ ಅಭಿಯಂತರಾದ ಅನಿತಾ ಭಾಯಿ ಭೂಮಿ ಟಿವಿಯೊಂದಿಗೆ ಹೇಳಿಕೆ ಕೊಟ್ಟಿದ್ರು. ಅದೇ ರೀತಿ ನಡೆದಂತೆ ನುಡಿದಿದ್ದಾರೆ ಎಂದು ಕೂಡ್ಲೂರು ವ್ಯಾಪ್ತಿಯ ಗ್ರಾಮಸ್ಥರು ಹಾಗೂ ಕೂಡುಮಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಹರೀಶ್ ಅವರು ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಭೂಮಿ ಟಿವಿ ವಾಹಿನಿಗೆ ಗ್ರಾಮಸ್ಥರು ಅಭಿನಂದನೆಗಳ ಮಹಾಪೂರವನ್ನೇ ಸಲ್ಲಿಸಿದರು. ಹಾಂ